ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ನೆಲ್ಲಿಕಾಯಿಗೆ ಗಿಡಕ್ಕೆ ಪೂಜೆ ಮಾಡ್ತೀವಿ, ಹಾಗೆ ನೆಲ್ಲಿಕಾಯಿ ಮೇಲೆ ದೀಪನ ಹಚ್ತೀವಿ. ಹಾಗೆ ಈ ಕಾರ್ತೀಕ ಮಾಸದಲ್ಲಿ ಒಮ್ಮೆಯಾದರೂ ನಾವು ಕಾರ್ತೀಕ ಮಾಸದಲ್ಲಿ ವನಭೋಜನ ಅಂತ ಮಾಡ್ತೀವಿ. ಅಂದರೆ ನೆಲ್ಲಿಕಾಯಿ ಗಿಡ ಇರುವಂಥ ಸ್ಥಳಕ್ಕೆ ಹೋಗಿ ವನಭೋಜನವನ್ನು ಮಾಡ್ತೀವಿ. ಇದೆಲ್ಲ ಯಾಕೆ, ಏನು, ಇದರ ಹಿನ್ನೆಲೆ ಏನು ಅನ್ನೋದನ್ನು ನಾನು ನಿಮಗೆ, ಹಾಗೆ ಮತ್ತು ಹೇಗೆ ಪೂಜೆ ಮಾಡಬೇಕು, ವನಭೋಜನಕ್ಕೆ ಹೋಗಿರ್ತೀವಲ್ಲ ಅಲ್ಲಿ ಗಿಡಕ್ಕೆ ಹೇಗೆ ಪೂಜೆ ಮಾಡಬೇಕು, ನೆಲ್ಲಿಕಾಯಿ ದೀಪ ಹೇಗೆ ಹಚ್ಚಬೇಕು ಎಲ್ಲನೂ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಅಷ್ಟೇ ಅಲ್ಲದೆ ಈ ಕಾರ್ತೀಕ ಮಾಸದಲ್ಲಿ ಈ ಗಿಡಕ್ಕೆ ತುಂಬಾ ವಿಶೇಷ ಇದೆ. ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ಕೆಲವು ಗಿಡಗಳಿಗೆ ತನ್ನದೇ ಆದ ವಿಶೇಷ ಸ್ಥಾನವಿದೆ. ಅದರಲ್ಲಿ ಈಗ ನೋಡ್ರಿ, ದಸರಾ ಶರನ್ನವರಾತ್ರಿ ಹೋಯಿತು, ಆವತ್ತಿನ ದಿನ ನಾವು ಬನ್ನೆ ಗಿಡಕ್ಕೆ ಪೂಜೆ ಮಾಡಿದ್ವಿ. ಆಮೇಲೆ ಕಾರ್ತೀಕ ಮಾಸದಲ್ಲಿ ತುಳಸಿ ಗಿಡಕ್ಕೆ ಆಗಿ ಪೂಜೆ ಮಾಡ್ತೀವಿ. ಮತ್ತು ಅದಲ್ಲದೆ ನೆಲ್ಲಿಕಾಯಿ ಗಿಡಕ್ಕೇನು ತುಂಬಾ ಜನ ಹೋಗಿ ಪೂಜೆ ಮಾಡ್ತಾರೆ. ಅದು ಗಿಡ ಎಲ್ಲೇ ಅದು ಅಲ್ಲಿ ಹೋಗಿ ಕೆಲವರು ಪೂಜೆ ಮಾಡಿ ನಮಸ್ಕಾರ ಮಾಡಿಕೊಂಡು ದೀಪ ಹಚ್ಚಿ ಬರ್ತಾರೆ. ಇನ್ನು ಕೆಲವರು ಮನೆಯಲ್ಲೇ ಒಂದು ಟೊಂಗೆಯನ್ನಾದರೂ ತಂದಿಟ್ಕೋತಾರೆ, ಇಲ್ಲಾಂದರೆ ಒಂದು ಈಗ ಅದನ್ನು ಒಂದು ಗಿಡ ಸಿಕ್ಕುತ್ತೆ ಅಲ್ಲ ನರ್ಸರಿಯಲ್ಲಿ, ಅಲ್ಲಿನೂ ತಂದು ಪೂಜೆ ಮಾಡ್ಕೋತಾರೆ. ಅದು ಯಾಕೆ ಅಂತ ಹೇಳೋದಕ್ಕಿಂತ ಮುಂಚೆ, ಪೂರ್ವದಲ್ಲಿ ಆದಿಶಂಕರಾಚಾರ್ಯರು ಭಿಕ್ಷಾಟನೆ ಮಾಡ್ದಾಕ ಹೋಗ್ತಾ ಇರ್ತಾರೆ. ಭಿಕ್ಷೆ ಮಾ ಬೇಡ್ಕೊ ಅಂತ ಹೋಗ್ಬೇಕಾದ್ರೆ ಇವಾಗ ಹೆಣ್ಮಗಳ ಮನೆಗೆ ಹೋಗಿ ಕೇಳ್ತಾನೆ, ಭಿಕ್ಷಾನ್ ದೇಹಿ ಅಂತ ಕೇಳಿದಾಗ ಅವ್ರ ಮನೆ ತೀರಾ ಬಡತನ, ಅವ್ರಿಗೆ ಎಷ್ಟು ಬಡತನ ಇರುತ್ತೆ ಅಂದರೆ ಆಕೆಗೆ ಉಟ್ಕೊಳ್ಳೋದಕ್ಕೂ ಇನ್ನೊಂದು ಸೀರೆ ಇರೋದಿಲ್ಲ, ಒಂದೇ ಸೀರೆ ಇರುತ್ತೆ. ಅರ್ಧ ಹಿಂಡಿ ಆರೆ ಹಾಕಿ ಮತ್ತೆ ಅದನ್ನು ಉಟ್ಕೊಂಡು ಇನ್ನು ಅರ್ಧ ಹಿಂಡುವಂಥ ಪರಿಸ್ಥಿತಿ ಅಂದರೆ ಅಷ್ಟು ಬಡವರಾಗಿರ್ತಾರೆ ಅವರು. ಆವಾಗ ಆಕೆ ಅರ್ಧ ಸೀರೆ ಹಿಂಡಿ ಆರಿಸ್ಕೋತಾ ಇರ್ತಾಳೆ, ಈತ ಹೋಗಿ ಭಿಕ್ಷಾನ್ ದೇಹಿ ಅಂತ ಕೇಳ್ತಾನೆ. ಆಕೆ ಮಹಾ ಸಾಧ್ವಿ ಇರ್ತಾಳೆ, ಹಾಗೆ ಈ ಕೇಳಿ ಭಿಕ್ಷೆ ಕೇಳೋಕತ್ತಾರ, ನನ್ನ ಹತ್ರ ಏನೂ ಇಲ್ಲ, ನಾನು ಹೊರಗಡೆನೂ ಹೋಗುವಂಥ ಪರಿಸ್ಥಿತಿ ಇಲ್ಲ, ಏನು ಮಾಡಬೇಕು ಅಂತ ಆಕೆ ನಿಂತಲ್ಲೇ ಯೋಚನೆ ಮಾಡ್ತಾ ಇರ್ತಾಳೆ. ಮತ್ತು ಭಿಕ್ಷಾನ್ ದೇಹಿ ಅಂತ ಕೇಳ್ತಾನೆ. ಆವಾಗ ಆಕೆ ನೋಡ್ತಾಳೆ, ಅಲ್ಲೇ ಮೂಲೆಯಲ್ಲಿ ಒಂದು ಒಣಗಿದ ನೆಲ್ಲಿಕಾಯಿಗೆ ಬಿದ್ದಿರುತ್ತೆ. ಆ ನೆಲ್ಲಿಕಾಯಿನೇ ತೊಗೊಂಡು, ಇನ್ನೇನೂ ಇರೋಂಗಿಲ್ಲ ಮನೆಯಲ್ಲಿ ಕೊಡೋದಕ್ಕೆ ಆಕೆಗೆ, ಆ ನೆಲ್ಲಿಕಾಯಿನ ತೊಗೊಂಡು ಈಗ ಹೊರಗಡೆ ಹೋಗಿ ದಾನ ಮಾಡೋಕ್ಕೂ ಇರೋದಿಲ್ಲ, ಯಾಕಂದರೆ ಅರ್ಧ ಸೀರೆ ಹಿಂಡಿ ಹಾರೆ ಹಾಕಿರ್ತಾಳೆ. ಅದಕ್ಕೆ ಆಕೆ ಬಾಕ್ಲ ಹತ್ರಲಿಂದನೇ ಆ ನೆಲ್ಲಿಕಾಯಿ, ಒಣಗಿರೋ ನೆಲ್ಲಿಕಾಯಿನ ಆತನ ತಟ್ಟೆಗೆ ಹಾಕ್ತಾಳೆ. ಹಾಕಿದಾಗ ಅವರು ಆದಿಶಂಕರಾಚಾರ್ಯ ಅಂದರೆ ಅವರಿಗೆ ಎಷ್ಟು ದಿವ್ಯ ದೃಷ್ಟಿ ಇರುತ್ತಲ್ಲ, ಅವರಿಗೆ ಒಳಗಡೆ ನಡೆದಿರೋ ಘಟನೆ ಅವರಿಗೆ ಅರ್ಥ ಆಗುತ್ತೆ. ಓಹೋ, ಇವ್ರಿಗೆ ಇಂಥ ಪರಿಸ್ಥಿತಿ ಇದೆ, ಆದ್ರೂ ಈಕೆ ನೆಲ್ಲಿಕಾಯಿನ ಒಂದು ದಾನ ಮಾಡಿದ್ದಾಳೆ, ಇವ್ರು ಇಂಥ ಬಳರಿದ್ದಾರೆ ಅಂತಲೇ ಆ ಒಣಗಿದ ನೆಲ್ಲಿಕಾಯಿನ ದಾನವನ್ನು ಸ್ವೀಕರಿಸಿ ಆತ ಹೇಳ್ತಾನೆ, ಓ ಇಂಥ ದಾನ ಕೊಟ್ಟವ್ರಿಗೆ ಒಳ್ಳೇದಾಗಬೇಕು ಅಂಥೇಳಿ ಸಂಕಲ್ಪ ಮಾಡಿರ್ತಾನೆ. ಆವತ್ತಿನಿಂದ ಇವತ್ತಿನವರೆಗೂ ಈ ಕಾರ್ತೀಕ ಮಾಸದಲ್ಲಿ ಒಮ್ಮೆಯಾದರೂ ನೆಲ್ಲಿಕಾಯಿ ದೀಪನ ಹಚ್ಚಿ ದಾನ ಮಾಡಿ ಅಥವಾ ನೆಲ್ಲಿಕಾಯಿಗಳನ್ನು ದಾನ ಮಾಡಿ ಅಂತ ಹೇಳ್ತಾರೆ. ಈ ಕಾರ್ತೀಕ ಮಾಸ ಬಂತಂದರೆ ನೋಡಿ, ನೀವು ಎಲ್ಲಿ ನೋಡಿದ್ರಲ್ಲಿ ನೆಲ್ಲಿಕಾಯಿಗಳನ್ನು ಮಾರ್ತಾ ಇರ್ತಾರೆ. ಹಾಗೆ ಇನ್ನೊಂದು ವಿಶೇಷತೆ ಏನಂದರೆ, ವನಭೋಜನ ಮಾಡ್ತೀವಿ ಅಂತ ಹೇಳ್ತಾರೆ. ವನಭೋಜನ ಅಂತ ಮಾಡಿದಾಗ ಈ ಒಂದು ಮಾಸದಲ್ಲಿ ಒಂದು ದಿನವಾದರೂ ಭಾಳಷ್ಟು ಕಡೆ ಹೋಗ್ತಾರೆ. ಆಂಧ್ರದಲ್ಲಿ ಆದರೆ ಪ್ರತಿ ವರ್ಷವೂ ಹೋಗ್ತಾರೆ ಅವರು. ಅಂದರೆ ಎಲ್ಲರೂ ಸೇರಿಕೊಂಡು ಮಿಂಗಲಾಗಿ ಒಂದು ಪೂಜೆ ಮಾಡಿ ಒಂದು ದೀಪನ ಹಚ್ಚಿ, ನೆಲ್ಲಿಕಾಯಿ ಗಿಡ ಏನಿದೆಯಲ್ಲ ಇದೂ ಅಷ್ಟು ನಮಗೆ ವೈಜ್ಞಾನಿಕವಾಗಿಯೂ ನಮಗೆ ಭಾಳ ಆರೋಗ್ಯಕರವಾದದ್ದಂಥ ಗಿಡ. ಅದ್ರ ಕೆಳಗಡೆ ಕುಳಿತು ನಾವು ಊಟ ಮಾಡೋದ್ರಿಂದನೂ ಅದ್ರ ಎಲೆಗಳು ಬಿಡುವಂಥ ಅಲ್ಲಿ ಕುಂತು ಉಸಿರಾಟ ಆಡಿದ್ರೂ ಸಹಿತ ನಮ್ಮ ಆರೋಗ್ಯದಲ್ಲಿ ಎಷ್ಟೋ ಚೆನ್ನಾಗಾಗತ್ತಂತೆ. ಹಾಗಾಗಿ ಇಲ್ಲಿ ಒಮ್ಮೆ ಆದರೂ ಊಟ ಮಾಡಬೇಕು ಅಂತ ಹೇಳ್ತಾರೆ. ಆಮೇಲೆ ಈ ಗಿಡಕ್ಕೆ ಮುಪ್ಪೇ ಇಲ್ಲದ ಗಿಡ ಅಂತ ಹೇಳ್ತಾರೆ ದೊಡ್ಡವರು. ಅಂದರೆ ನಾವೂ ಆಗ ಅಷ್ಟು ಮುಪ್ಪು ಬರಲಾರ್ದಂಗೆ ಆರೋಗ್ಯವಾಗಿ ಇರಬೇಕು ಅನ್ನೋ ಒಂದು ಉದ್ದೇಶದಿಂದ ಇಲ್ಲಿ ವನಭೋಜನ ಮಾಡೋದನ್ನು ಹಿರಿಯರು ಮಾಡಿಕೊಂಡು ಬಂದಿದ್ದಾರೆ. ಈಗ ನಾವು ವನಭೋಜನಕ್ಕೆ ಹೋಗ್ತಾ ಇದ್ದೀವಿ. ಭಾಳಷ್ಟು ಜನ ಎಲ್ಲಿ ನೆಲ್ಲಿಕಾಯಿ ಗಿಡ ಇರುತ್ತಲ್ಲ ಅಲ್ಲಿ ಹೋಗಿ ಗಿಡಕ್ಕೆ ಪೂಜೆ ಮಾಡಿ ಊಟ ಮಾಡಿ ಬರ್ತಾರೆ. ಇನ್ನೂ ಕೆಲವರಾದರೆ ಅಲ್ಲೇ ಅಡುಗೆನೂ ಮಾಡಿಕೊಂಡು ಅದರ ಬುಡಕನೇ ಊಟ ಮಾಡಿ ಬರ್ತಾರೆ. ಈಗ ಕೆಲವೊಬ್ಬರು ಹೋಗ್ಬೇಕಂತಿರುತ್ತೆ, ಬಟ್ ಅಲ್ಲಿ ನೆಲ್ಲಿಕಾಯಿ ಗಿಡ ಇರೋದಿಲ್ಲ ಅಂಥವ್ರು ಏನು ಮಾಡಬೇಕು ಅಂದರೆ, ಈಗ ನರ್ಸರಿಲೆಲ್ಲ ನೆಲ್ಲಿಕಾಯಿ ಗಿಡ ಸಿಗ್ತಾ ಇರುತ್ತೆ, ಆ ಗಿಡನೂ ಒಯ್ಬೋದು, ಇಲ್ಲಾಂದರೆ ಒಂದು ಗಿಡದ ಒಂದು ಟೊಂಗೆನ ತೊಗೊಂಡೋಗಿ ಅದು ಇಟ್ಟು ಅದಕ್ಕೆ ಪೂಜೆ ಮಾಡ್ಬೋದು. ಈಗ ಆಲ್ಮೋಸ್ಟು ವನಭೋಜನ ಮಾಡೋರೆಲ್ಲರೂ ಗಿಡ ಇರೋಲ್ಲೇ ಹೋಗಿರ್ತಾರೆ. ಈಗ ಗಿಡಕ್ಕೆಲ್ಲ ಪೂಜೆ ಮಾಡ್ತೀವಿ. ಪೂಜೆ ಮಾಡಿದಾದಮೇಲೆ ಎಂಟು ದೀಪಗಳನ್ನು ತೊಗೋಬೇಕು, ಒಂದ್ರ ಕೆಳಗೆ ಒಂದು ಇಡಬೇಕು ಪ್ರಣತಿ, ಇಲ್ಲಾಂದರೆ ಎಲೆ ಹಾಕಿ ಆದರೂ ಇಡ್ಬೋದು. ಎಂಟು ಪ್ರಣತಿಗಳನ್ನು ತೊಗೊಂಡು ಅದರಲ್ಲಿ ಎಣ್ಣೆಯನ್ನು ಹಾಕಿ ಬತ್ತಿ ಹಾಕಿ ಪೂಜೆ ಮಾಡಿದ್ಮೇಲೆ ಎಂಟು ದಿಕ್ಕಿಗೂ ಎಂಟು ದೀಪಗಳನ್ನು ಹಚ್ಚಬೇಕು. ಹಚ್ಚಿ ನಾವೇನು ಅಡುಗೆ ಮಾಡ್ಕೊಂಡು ಹೋಗಿರ್ತಾರಲ್ಲ ಅಲ್ಲಿ ಗಿಡಕ್ಕೆ ಇಟ್ಟು ಆಮೇಲೆ ಎಲ್ಲರೂ ಊಟ ಮಾಡುವಂಥ ಒಂದು ಪದ್ಧತಿ ಇದೆ. ಈ ಊಟ ಆದಮೇಲೇನು ಕೆಲವರು ಹಂಗೆ ಆಟಗಳನ್ನು ಆಡಿ ಸಂಜೆ ತನ ಅಲ್ಲೇ ಸಾಯಂಕಾಲದ ತನ ಅಲ್ಲೇ ಹೊತ್ತುಗಳದು, ಆಮೇಲೆ ಮನೆಗೆ ಬರೋರು ಇದ್ದಾರೆ.
ಅಷ್ಟೇ ಅಲ್ಲದೆ ಈ ಗಿಡದಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರಿ ತ್ರಿಮೂರ್ತಿಗಳನ್ನು ಸಹಿತ ಈ ಗಿಡದಲ್ಲಿ ವಾಸವಾಗಿರ್ತಾರೆ ಅಂತಲೂ ಹೇಳ್ತಾರೆ. ಅದಕ್ಕಾಗಿ ಡೈಲಿ ಅಂದರೆ ಮಾಡೋಕ್ಕಾಗಲ್ಲಲ್ಲ, ಇಂಥ ವಿಶೇಷ ದಿನಗಳಲ್ಲಿ ಪೂಜೆ ಮಾಡೋದರಿಂದ ಪುಣ್ಯವನ್ನು ಸಂಪಾದಿಸಲು ನೆಲ್ಲಿಕಾಯಿ ಗಿಡಕ್ಕೆ ಪೂಜೆ ಮಾಡಬೇಕು, ನೆಲ್ಲಿಕಾಯಿ ದಾನ ಮಾಡಬೇಕು, ಹಾಗೆ ನೆಲ್ಲಿಕಾಯಿಗೆ ಮೇಲೆ ಇಟ್ಟು ದೀಪ ಹಚ್ಚಬೇಕು. ನೆಲ್ಲಿಕಾಯಿ ಗಿಡಕ್ಕೆ 365 ಬತ್ತಿಗಳನ್ನು ಸೇರಿಸಿ, ಅಂದರೆ ಒಂದು ವರ್ಷಕ್ಕೆ ಅದಕ್ಕೆ ಪೂಜೆ ಮಾಡಿದ ಫಲ ನಮಗೆ ಸಿಗಲಿ ಅನ್ನೋದಕ್ಕೋಸ್ಕರ ಅಲ್ಲೇ 365 ಬತ್ತಿಗಳನ್ನು ಸಹಿತ ಹಚ್ತಾರೆ. ಈ ರೀತಿ ಮಾಡಿದ್ರೆ ನಾವು ಸ್ವಲ್ಪನಾದರೂ ಈ ಕಾರ್ತಿಕ ಮಾಸದ ಫಲನ ಪಡ್ಕೋಬೋದು, ಪುಣ್ಯನ ಪಡ್ಕೋಬೋದು ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದೊಂದಿಗೆ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.